ಕಮಿಟೆಡ್ ಆಗಿದ್ರು, ಮದುವೆ ಆಗಿದ್ರು, ಬೈಕ್ ಮೇಲೆ ಕುತ್ಕೊಂಡ್ರೆ ಹೀರೋ ತರಾನೇ ಕಾಣಿಸ್ತೀರಾ, ಕರೆಕ್ಟಾ? ಒನ್ಸ್ ಅಗೇನ್ ಸಾರಿ ಕೇಳ್ತೀನಿ, ದಯವಿಟ್ಟು ಯಾರಾದ್ರೂ ನಮ್ಗೋಸ್ಕರ ಬಂದು ಬೇಜಾರಾಗಿದ್ರೆ ನಿಮ್ಗೆ ಏನಪ್ಪ ಅವ್ನು ಫಾರ್ ದ ವಾರ್ಮ್ ವೆಲ್ಕಮ್. ನಿಮ್ ಜೋಕ್ಸ್ ನೋಡ್ಬಿಟ್ಟು ನನಗೆ ಮೀಟರ್ ಆಫ್ ಆಗ್ತಾ ಇದೆ ಆಕ್ಚುಲಿ. ಸೊ ಚೈತ್ರ ಅವ್ರು ಕೇಳಿದ್ರು ಯಾವ ಬೈಕ್ ಯೂಸ್ ಮಾಡ್ತಾ ಇದ್ದೀರ ಅಂತ. ಸೊ ಕರೆಂಟ್ಲಿ ಐ ರೈಡ್ ಅ ಡುಕಾಟಿ ಪ್ಯಾನಿಗಲ್ಲಿ ಬಿಫೋರ್ ಎಸ್. ಟು ಬಿ ಫ್ರಾಂಕ್, ನಮ್ಮ ಮನೆಯಲ್ಲಿ ಹೀರೋ ಗಾಡಿಗಳು ಯಾವಾಗ್ಲೂ ಇದ್ವು, ಇವಾಗ್ಲೂ ಇದೆ. ರೀಸೆಂಟ್ ಆಗಿ ಬೀಡಾ ಪಿಕ್ ಮಾಡಿದ್ವಿ. ಸೊ ನಮ್ಮ ತಂದೆ ಬಂದು ವೆರಿ ಬಿಗ್ ಫ್ಯಾನ್ ಆಫ್ ಹೀರೋ. ಅವರ ಫಸ್ಟ್ ಬೈಕ್ ನನಗೆ ಜ್ಞಾಪಕ ಇದ್ದಂಗೆ CD 100 ಇತ್ತು, ಆಮೇಲೆ ಹೀರೋ ಪುಕ್ ಇತ್ತು. 2009 ಅಲ್ಲಿ ಪ್ಲೆಜರ್ ತಗೊಂಡ್ವಿ ಹೀರೋದು. ಸೊ ಅದನ್ನ 15 ಇಯರ್ಸ್ ಯೂಸ್ ಮಾಡಿ ಮೊನ್ನೆ ಎಕ್ಸ್ಚೇಂಜ್ ಮಾಡಿದ್ರು. ಅದನ್ನು ಹೀರೋನೇ ವೀಡಾ ತಗೊಂಡ್ವಿ, ನೋಡಿರ್ತೀರ ಬ್ಲಾಗ್ಸ್ ಅಲ್ಲಿ. ಬಟ್ ಲೆಟ್ಸ್ ಶೌಟ್ ಹೀರೋ ಟುಗೆದರ್, ಓಕೆ? 1 2 3 1 2 3 ಹೀರೋ, ದಟ್ಸ್ ರೈಟ್, ಯಾ, ಯಾ, ಹೀರೋ. ಅಮೇಜಿಂಗ್. ಸೊ ಇವಾಗ ದೀಪ ಅವ್ರು ಬಂದಾಯ್ತು, ಒಬ್ಬ ಹೀರೋ ಬಂದಾಯ್ತು, ಈಗ ಇನ್ನೊಬ್ಬ ಹೀರೋನ ವೇದಿಕೆ ಮೇಲೆ ಕರೆಯುವಂತ ಸಮಯ. ನಿಜ ಹೇಳ್ಬೇಕಂದ್ರೆ ನಮ್ಮ ಹೀರೋ ಕಂಪನಿಯ ಪ್ರತಿಯೊಬ್ಬ ಕಸ್ಟಮರ್ ಕೂಡ ಹೀರೋ ನಮಗೆ. ಇಲ್ಲಿ ನಿಂತಿರುವಂತಹ ಪ್ರತಿಯೊಬ್ಬೊಬ್ರು ಕೂಡ ಹೀರೋಸ್, ಬಿಕಾಸ್ ನಮ್ಮ ಈ ಮೇವ್ರಿಕ್ 440 ನೀವು ಸಾಕ್ಷಿಯಾಗಿದ್ದೀರಾ. ನಮ್ಮ ನೆಚ್ಚಿನ ಇತ್ತೀಚೆಗೆ ನಡೆದಂತಹ ಬಿಗ್ ಬಾಸ್ Season 10 ನ ವಿನರ್ ವೆಲ್ಕಮ್. How are you doing? I'm great. Thank you. So, I think it's a pleasure. ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ಹೀರೋ ಮೋಟೋಕಾಪ್ ನ ಮೇವ್ರಿಕ್ 440 ಅನ್ನ ಅನ್ವೀಲ್ ಮಾಡೋದಕ್ಕೆ ನೀವು ಬಂದಿರೋದು ನಮಗೆ ತುಂಬಾನೇ ಖುಷಿ ಆಗ್ತಿದೆ, ಅಲ್ವೇನ್ರೋ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ, ಹೀರೋ ತರಾನೇ ಕಾಣಿಸ್ತಿದ್ದೀರಾ. ಹೀರೋ ಲಾಂಚ್ ಮಾಡೋದಕ್ಕೆ ರೆಡಿನಾ? ಹೀರೋ ತರ ಅಲ್ಲ ಮೇಡಮ್. ಏನ್ ಹೇಳಕ್ ಇಷ್ಟಪಡ್ತೀನಿ, ತುಂಬ ಖುಷಿ ಆಗ್ತಿದೆ. ಮಾಲ್ ಆಫ್ ಏಷ್ಯಾಗೆ ಫಸ್ಟ್ ಟೈಮ್ ಬರ್ತಾ ಇರೋದು, ಅಂಡ್ ಹೀರೋ ಬೈಕ್ನ ಒಂದು ಬೈಕ್ನ ಲಾಂಚ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ಅಂಡ್ ಹೀರೋ ಬೈಕ್ನ ಲಾಂಚ್ ಯಾರು ಜೋರಾಗಿ ಹೀರೋ ಅಂತಾರೋ ಅವರು ಸ್ಟೇಜ್ ಮೇಲೆ ಬಂದು ಕಾರ್ತಿಕ್ ಅವ್ರ ಹತ್ರ ಒಂದು ಕೂಪನ್ ತಗೊಂಡ್ತಾರೆ. ಓಕೆ, ಲೆಟ್ಸ್ ಗೋ. ಇವತ್ತಿನ ಹೀರೋ ಇವರೇನೆ, ಬನ್ನಿ 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 ಬೇಗ ಹಂಗೆ ಕೊಟ್ಬಿಡಿ ಅವ್ರಿಗೆ ಒಂದು ಕೂಪನ್. Mavrick 440. 4, 3, 2,
ನನ್ನ ಫ್ರೆಂಡ್ಸ್ ವಿನಯ್ ವಿನಯ್ ಕೂತ್ಕೊಂತ ನನ್ ತಂಗಿ ಕೂತ್ಕೊತಾರೆ. ವೆರಿ ಸ್ವೀಟ್. ಸೊ ಹೇಗಿದೆ ಬೈಕ್ ನೋಡಿದ್ರಲ್ಲ, ಈ ಒಂದು ಫಿನಿಶ್ ಆಗಿರ್ಬೋದು, ಈ ಒಂದು ಮಾನ್ಸ್ಟ್ರಸ್ ಲುಕ್ ಆಗಿರ್ಬೋದು. And it's a 440 guys, 27 horsepower, 36 Nm torque gaadi. Amma youth ge en bekagirudu power, you have it inside this. Tuma chanagide actually gaadi. I can't wait to okay. This ride. Okay, ivaga same question neevu at least helbeku. Illi neevu kutkonthira illi illi kutkonthare. So since I'm married, nan wife kuda illa idare akasmata bene yardana hesaru helidre ಇಷ್ಟೊಂದು ಬೇಸ್ ಕೇಳಿಸ್ತಿದೆ ಗಾಡಿಲಿ. ಸ್ಟ್ರೇಟ್ ಆಫ್ಟರ್ ದಿ ಈವೆಂಟ್, ಈವೆಂಟ್ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು ನನಗೆ. ನೈಟ್ ಬಂದಿದ್ದು ಲೇಟ್ ಆಯಿತು, ಸೊ ಅದಕ್ಕೋಸ್ಕರ ವೀಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಸುಮಾರು ಜನ ಇದ್ದರು, ಅಲ್ಲಿಂದ ನಾವು ಆಚೆ ಬರೋಕ್ಕೇ ಇನ್ನೊಂದು ಅರ್ಧ ಅವರ್ ಮೇಲೆ ಆಗೋಯಿತು. ಸೊ ಈವೆಂಟ್ ಹೇಗಿತ್ತು ಅಂದರೆ ಎಕ್ಸ್ಟ್ರಾಡಿನರಿ, ಎಕ್ಸ್ಟ್ರಾಡಿನರಿ, ನೋ ವರ್ಡ್ಸ್ ಟು ಟೆಲ್. ಅಷ್ಟೊಂದು ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಹೀರೋ ಅವರು. ಚೆನ್ನಾಗಿತ್ತು ಈವೆಂಟ್ ಎಲ್ಲ. ಸೊ ಡಿ ವಿ ಅವ್ರನ್ನ ಕೇಳೋಣ, ಅವರೇ ಖುದ್ದು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಲ್ಲ. ನಾವು ಈ ಸೈಡ್ ಆಫ್ ದ ಆಡಿಯನ್ಸ್ ಸೈಡಲ್ಲಿ ನೋಡಿದ್ವಿ, ಅವ್ರಿಗೆ ಹೇಗನ್ನಿಸ್ತು ಅಂತ ಕೇಳೋಣ. ಹೇಗನ್ನಿಸ್ತು? ಈವೆಂಟ್ ಸಖತ್ತಾಗಿತ್ತು. ಮೇನ್ ಏನಂದರೆ, ನಾನು ಈವೆಂಟ್ ಪ್ಯಾಟ್ರನ್ನು ಬೇರೆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾನು ಈ ಥರ ಈವೆಂಟ್ ಯಾವತ್ತೂ ಅಟೆಂಡ್ ಮಾಡಿಲ್ಲ. ಒಂದು ಕರೆಸ್ತಾರೆ, ಒಂದು ಸ್ಟೇಜ್ ಇರುತ್ತೆ, ಅಲ್ಲಿ ಆಡಿಯನ್ಸ್ ಇರ್ತಾರೆ, ಅಲ್ಲಿ ನಮಗೇನೋ ಮಾತಾಡೋಕೆ ಹೇಳ್ತಾರೆ, ಆ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಇದು ಮಾಲಲ್ಲಿ ಇಟ್ಟಿರೋ ಈವೆಂಟ್ ಎಲ್ಲ ಫಸ್ಟ್ ಟೈಮ್ ಆಗಿತ್ತು ನನಗೂ. ನನಗೆ ಇದ್ರ ಪ್ಯಾಟ್ರನ್ ಹೇಗೆ ಹೋಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಬಟ್ ಈವೆಂಟ್ ಎಲ್ಲ ಸೂಪರಾಗಿ ಆಯಿತು. ಬಟ್ ನನಗೆ ಐಡಿಯಾ ಇರಲಿಲ್ವಲ್ಲ ಅಲ್ಲಿ ಏನು ನಡೆಯುತ್ತೆ ಅಂತ. ಸೊ ನಾನು ಆ್ಯಕ್ಚುಲಿ ಕಾರ್ತಿಕ್ ಬ್ರೋನ ಅಥವಾ ನಮ್ಮ ಚೈತ್ರ ಮೇಡಮ್ ಅವ್ರನ್ನೆಲ್ಲ ಜಾಸ್ತಿ ಮೀಟ್ ಮಾಡಿ ಮಾತಾಡಿಸಿ
ಆ ಥರ ಪರ್ಸ್ನಲ್ ಟೈಮೇ ಸಿಗಲಿಲ್ಲ ನಮಗೆ, ಅದೊಂದು ಡಿಸಪಾಯಿಂಟ್ಮೆಂಟು. ಆಮೇಲೆ ಮೈನ್ ಏನಂದರೆ ನಮ್ಮ ಫ್ಯಾನ್ಸ್ಗಳಿಗೆ ಫೋಟೋ ಕೊಡೋಕ್ಕಾಗಿಲ್ಲ ಅನ್ನೋದೊಂದು ಬೇಜಾರು. ಅದ್ರ ಮೇಲೆ ಕಂಪ್ಲೀಟ್ ವೀಡಿಯೋ ನಾನು ಡಿ ವಿ ಇನ್ ಕನ್ನಡ ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಆ ಫೋಟೋ ಕೊಡೋದ್ರ ಬಗ್ಗೆ. ಸೊ ಇಲ್ಲೂ ಒನ್ಸ್ ಅಗೇನ್ ಸಾರಿ ಕೇಳ್ತೀನಿ, ದಯವಿಟ್ಟು ಯಾರಾದರೂ ನಮಗೋಸ್ಕರ ಬಂದು ಬೇಜಾರಾಗಿದ್ರೆ ನಿಮಗೆ ಏನಪ್ಪ ಒಂದು ಫೋಟೋನೂ ಸಿಕ್ಕಲಿಲ್ಲ, ಹಿಂಗಾಗೋಯ್ತು, ಅಷ್ಟು ದೂರ ದಿನ ಬಂದಿದ್ದೀವಿ ನೋಡೋಕ್ಕೆ ಒಂದು ಫೋಟೋನೂ ಸಿಕ್ಕಲಿಲ್ಲ ಅಂತ ಖಂಡಿತ ಅಂದ್ಕೊಂಡಿರ್ತೀರ ಕೆಲವು ಜನ, ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಸಾರಿ. ಸೊ ಅದೇ ಹೇಳಿದ್ನಲ್ಲ, ಅದ್ರ ಕಂಪ್ಲೀಟ್ ವೀಡಿಯೋ ನಾನು ಡಿ ವಿ ಇನ್ ಕನ್ನಡನಲ್ಲಿ ಹಾಕಿದ್ದೀನಿ ಅದು ಆಲ್ರೆಡಿ. ಬಟ್ ಈವೆಂಟ್ ತುಂಬ ಚೆನ್ನಾಗಿತ್ತು, ಇಟ್ ವಾಸ್ ಅ ಒನ್ ಮೆಮೊರಬಲ್ ನೈಟ್, ಅನ್ಫರ್ಗೆಟಬಲ್ ನೈಟ್. ಬಟ್ ಏನಂದರೆ ಅದೇ ನಾನು ಹೇಳ್ದಂಗೆ ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ನಮ್ಮ ಕಾರ್ತಿಕ್ ಅವ್ರ ಜೊತೆ, ಚೈತ್ರ ಅವ್ರ ಜೊತೆ ಎಲ್ಲ ಸಿಕ್ಕಿದ್ದಿದ್ರೆ ಆ್ಯಸ್ ಎ ಕ್ರಿಯೇಟರ್ ನಮ್ಮದು ಒಂದು ಸ್ವಲ್ಪ ಟಾಕ್ಸ್ ಇರುತ್ತೆ, ಏನು ಅವ್ರ ಪ್ಯಾಟರ್ನ್ ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ನಮ್ಮದು ಅವ್ರದ್ದು ಮಾತುಕತೆ ಇರುತ್ತೆ, ಆ ಮಾತಾಡೋಕ್ಕೆ ಚಾನ್ಸೇ ಸಿಕ್ಕಲಿಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರಾಯಿತು. ನೋಡೋಣ ಮುಂದೆ ಈ ಥರ ಈವೆಂಟ್ಸ್ ಬಂದಾಗ ನಾನು ಪ್ಲ್ಯಾನ್ ಮಾಡ್ಕೊತೀನಿ ಫಸ್ಟೇ ಈವೆಂಟ್ ಪ್ಯಾಟರ್ನ್ ಯಾವ ಥರ ಇರುತ್ತೆ ಅಂತ. ಅದು ಆ್ಯಕ್ಚುಲಿ ನಾನು ತಿಳ್ಕೊಬೇಕಾಯ್ತು ಫಸ್ಟೇ, ಅದು ತಿಳ್ಕೊಂಡಿರೋದು ನನ್ನ ತಪ್ಪದು, ಇಟ್ಸ್ ಫೈನ್. ಬಟ್ ಓವರ್ಆಲ್ ಥ್ಯಾಂಕ್ ಯು ಆಲ್ ಫಾರ್ ಮೇಕಿಂಗ್ ದಿಸ್ ಗ್ರ್ಯಾಂಡ್ ಸಕ್ಸಸ್. ನಮ್ಮ ಡಾರ್ಲಿಂಗ್ಸ್ ಯಾರು ಬಂದಿದ್ರಿ ತುಂಬ ತುಂಬ ಥ್ಯಾಂಕ್ ಯು, ಆ್ಯಂಡ್ ಲೈವಲ್ಲಿ ಯಾರು ನೋಡ್ತಾ ಇದ್ರಿ ತುಂಬ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ತುಂಬಾ ಖುಷಿ ಆಯ್ತು, ಸಖತ್ತು ಜೋಶಲ್ಲಿ ಇದ್ರು ನಮ್ಮ ಆಡಿಯನ್ಸ್ ಅಂತ. ಹೌದು, ನಮ್ಗಂತೂ ಇವ್ರು ಹೇಳ್ದಂಗೆ ಬಿಗಿನಿಂಗ್ ಅಲ್ಲಿ ಮೀಟ್ ಡ್ರಾಪ್ ಆಗ್ತಿದೆ ನಿಮ್ ಜೋಶ್ ನೋಡಿ ಅಂತ, ಲಿಟ್ರಲಿ ಹಂಗೆ ಅನಿಸ್ತು ನಮಗೆ, ಏನಪ್ಪ ಇಷ್ಟು ಕ್ರೌಡ್ ಜೋಶಲ್ಲಿ ಇದಾರೆ ಇವತ್ತು ಅಂತ. ಡೆಫಿನೆಟ್ಲಿ ಸಖತ್ ಖುಷಿ ಆಯ್ತು, ಆಕ್ಚುಲಿ ಒಂಥರ ಪ್ರೌಡ್ ಮೂಮೆಂಟ್ ಇತ್ತು. ಯಾ ಮುಂದೆ ಇನ್ನ ದೊಡ್ಡ ದೊಡ್ಡದಾಗ ಮಾಡೋಣ, ಏನಾದ್ರು ದೊಡ್ಡದಾಗ ಮಾಡೋಣ, ಪ್ಲಾನ್ ಮಾಡ್ಕೊಂಡು ಮಾಡೋಣ ಕರೆಕ್ಟ್ ಆಗಿ. ಎಸ್, ಸೊ ಈವೆಂಟ್ಗೆ ನೀವು ಬಂದಿದ್ರೆ ನೋಡ್ತಿರೋರಲ್ಲಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳ್ತೀನಿ. ಕೆಲವು ಜನ ಏನ್ರು ನಾನು ವಿಡಿಯೋ ಹಾಕೋಕ್ಕಿಂತ ಮುಂಚೆನೆ ಹಾಕ್ಬಿಟ್ಟಿದ್ದೀರ, ಇಷ್ಟು ಸ್ಪೀಡು ಡಿ ವಿ ಅವ್ರ ಬೈಕ್ ಸ್ಪೀಡ್ ಹೋಗ್ತಾರಲ್ಲ ಆ ಥರ ಸ್ಪೀಡಲ್ಲಿ ವಿಡಿಯೋ ಹಾಕಿದ್ದೀರ, ನಿನ್ನೆ ಈವೆಂಟ್ ಅಂದರೆ ಬೆಳಗ್ಗೆನೆ ಹಾಕ್ಬಿಟ್ಟಿದ್ದಾರೆ, ನಂದು ಹತ್ರ ಆಗಿಲ್ಲ. ಸೊ ಫೋಟೋ ವಿಷಯದಲ್ಲಿ ಅದೇ ಹೇಳೋದ್ ಮರ್ತೋದೆ, ಸೊ ನಿಮ್ಗಳಿಗೆ ಹೆಂಗೆ ನನ್ನ ಜೊತೆ ಫೋಟೋ ಸಿಕ್ಕಿಲ್ಲ ಅಂತ ಕೆಲವ್ರು ಬೇಜಾರಾಗಿದೆಯೋ, ಆಕ್ಚುಲಿ ನನಗೂ ಕಾರ್ತಿಕ್ ಜೊತೆ ಅಥವಾ ನಮ್ಮ ಚೈತ್ರ ಅವ್ರ ಜೊತೆ ಫೋಟೋನೇ ಸಿಕ್ಕಲಿಲ್ಲ, ನನಗೂ ಸೇಮ್ ಫೀಲಿಂಗ್, ಸೇಮ್ ಸೇಮ್ ಬಟ್ ಡಿಫ್ರೆಂಟ್. ಆ್ಯಕ್ಚುಲಿ ಸುಮಾರು ಬಂದಿದ್ದವ್ರ ಜೊತೆನೂ ಫೋಟೋ ಹಿಡ್ಕೊಳಕ್ಕೆ ಆಗಿಲ್ಲ ಅಂತಲೇ ಇವ್ರು ಬೇಜಾರಲ್ಲಿದ್ದರು. ಪಾಪ ಅಷ್ಟು ದೂರದಿಂದ ಬಂದಿರ್ತಾರೆ ನಮಗೋಸ್ಕರ, ಒಂದು ಸ್ವಲ್ಪ ಹೊತ್ತು ವೇಟ್ ಮಾಡಿರ್ತಾರೆ, ಯಾರ ಜೊತೆ ಕೇಳ್ದವ್ರ ಜೊತೆ ಎಲ್ಲ ಹಿಡ್ಕೊಳಕ್ಕೆ ಆಗಿಲ್ಲ ಅಂತ ಇವ್ರಿಗೂ ಬೇಜಾರು ಮಾಡ್ಕೊತಿದ್ರು ಇವರು ಕೂಡ. ನಾನು ಅಷ್ಟೇ, ನಾನು ಆದಷ್ಟು ಜನ ಕೇಳ್ದವ್ರು ಸ್ವಲ್ಪ ಜನಕ್ಕೆ ನಾವು ಪಿಕ್ಚರ್ಸ್ ಎಲ್ಲ ಕೊಡೋದು ಮಾಡಿದ್ವಿ. ಅದೇ ಜಾಸ್ತಿ ಕ್ರೌಡ್ ಆಗಿಬಿಡ್ತಾರಲ್ಲ ನಮಗೂ ಸ್ವಲ್ಪ ಭಯ ಆಗುತ್ತೆ. ಎಸ್, ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ರಂಜನ್ ಮತ್ತು ಅವ್ರ ಫ್ಯಾಮಿಲಿ ನಮ್ಮ ಜೊತೆ ಬಂದಿದ್ದಕ್ಕೆ. ಸೊ ಅಷ್ಟೇ, ಈ ವಿಡಿಯೋಗೆ ಇಷ್ಟೇ ಇಷ್ಟು ಮಾತ್ರ ಇಡೋಣ ಅಂತ ಅನ್ಕೊತಾ ಇದ್ದೀನಿ. ಅದನ್ನು ಮರ್ತೋದೆ, ನಮ್ಮ ಜಾಂಕಿ ಮತ್ತು ಅವ್ರ ಫ್ಯಾಮಿಲಿ ಬಂದಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು. ಆ್ಯಕ್ಚುಲಿ ನೀವೇನು ಲೈವ್ ನೋಡಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಅದು ಆ್ಯಕ್ಚುಲಿ ರಂಜನೆ ಹೋಗಿದ್ದಿದ್ದು ನನ್ನ ಫೋನಿಂದ. ಸೊ ಅವನು ಇದ್ದಿದ್ದಕ್ಕೆ ತುಂಬ ಹೆಲ್ಪ್ ಆಯಿತು. ಆ್ಯಂಡ್ ಆಲ್ಸೋ ಸುಬೋಧ್ ಜಯಸಿಂಹ ನನಗೆ ರೀಲ್ ಮಾಡಿಕೊಟ್ಟಿದ್ದಾನೆ, ಒಂದು ಬ್ಯೂಟಿಫುಲ್ ರೀಲ್ ಮಾಡಿಕೊಟ್ಟಿದ್ದೆ, ಆಲ್ರೆಡಿ ಪೋಸ್ಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೋಡಿರ್ತೀರ ತುಂಬ ಜನ. ಸೊ ಥ್ಯಾಂಕ್ಸ್ ಟು ಯು ಗೆಳೆಯ, ಸಖತ್ತಾಗಿ ಒಂದು ಆ್ಯಕ್ಚುಲಿ ಶಾರ್ಟ್ ನೋಟೀಸಲ್ಲಿ ಇವರಿಗೆಲ್ಲ ಹೇಳಿದ್ದು, ಪಾಪ ಬಂದಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಆಲ್, ಲವ್ ಯು, ಲವ್ ಯು ಟು. ಸೊ ಎಸ್, ಇಷ್ಟೇ ಈ ವಿಡಿಯೋಗೆ. ನಾನು ಸ್ವಲ್ಪ ಶಾರ್ಟಾಗಿ ಹೇಳೋಣ ಅಂತ, ಈವೆಂಟ್ ಹೇಗಾಯಿತು, ನಮ್ಗೆ ಹೇಗೆ ಅನಿಸ್ತು ಅಂತ. ಬಿಗಿನಿಂಗಿಂದ ಮಾತಾಡ್ಕೊಂಡು ಹೋಗೋದು, ಈವೆಂಟ್ಗೆ ಹೋಗ್ತಿದ್ದೀವಿ ಅದೆಲ್ಲ ಈ ಸತಿ ಮಾಡಿಲ್ಲ, ಸ್ವಲ್ಪ ಈವೆಂಟ್ ಇಂದಾನೇ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೆ. ಸೊ ಆ್ಯಕ್ಚುಲಿ ನಾನು ಹೇಳೋದೇ ಮರ್ತೋಗ್ಬಿಟ್ಟಿದ್ದೆ, ನಾನು ಚೈತ್ರ ವಾಸುದೇವನ್ ಅವ್ರನ್ನ ಲೈಕ್ ಯೂಟ್ಯೂಬ್ ಮಾಡ್ತಾರಲ್ಲ, ಯೂಟ್ಯೂಬಿಂದ ಫಾಲೋ ಮಾಡಿಕೊಂಡು ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ತಿದ್ದೆ, ನಂಗೆ ಇಷ್ಟ ಅವ್ರು ಆ್ಯಕ್ಚುಲಿ. ಸೊ ಈ ವಿಚಾರ ಹೇಳೋದು ನಾನು ಮರ್ತೋಗ್ಬಿಟ್ಟಿದ್ದೆ, ನಾನು ಮುಂಚೆಯಿಂದನೂ ಫಾಲೋ ಮಾಡ್ತಿದ್ದೆ. ನನಗೆ ಆ್ಯಕ್ಚುಲಿ ಒಂದು ಪ್ರಾಪರ್ ಪಿಕ್ಚರ್ ಅವ್ರ ಜೊತೆ ಒಟ್ಟಿಗೆ ಬೇಕಿತ್ತು, ಒಂದು ಸೆಲ್ಫಿ ತೊಗೊಂಡೆ, ಬಟ್ ಆ್ಯಂಗಲ್ ಏನು ಅಷ್ಟು ನೀಟಾಗಿ ಬಂದಿಲ್ಲ. ಪಾಪ ಶಿ ವಾಸ್ ವೆರಿ ಜನರಸ್, ಕೊಟ್ಟರು ಸೆಲ್ಫಿನ ಅಲ್ಲೇ ಸ್ಟೇಜ್ ಮೇಲೆ, ಬಟ್ ಅದು ಅಷ್ಟು ನೀಟಾಗಿ ಬಂದಿಲ್ಲ. ಇಟ್ಸ್ ಓಕೆ, ಇಟ್ಸ್ ಓಕೆ, ನಡೆಯುತ್ತಾ ಇರುತ್ತೆ ಈ ಥರದ್ದೆಲ್ಲ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಎವ್ರಿಬಡಿ, ಯಾರ್ಯಾರು ನಮ್ಮ ಅಲ್ಲಿ ಬಂದಿದ್ದವ್ರಿಗೆ, ಲೈವ್ ನೋಡ್ತಿರೋರಿಗೆ, ಈ ವಿಡಿಯೋ ನೋಡ್ತಿರೋರಿಗೆ, ನಮ್ಮ ವಿಡಿಯೋ ಒಂದಾದರೂ ನೋಡಿರೋರಿಗೆ, ಫಾರ್ ಎವ್ರಿಬಡಿ ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ ಡಿ ಎನ್ ಟಿ ವ್ಲಾಗ್ಸ್. ತಾರಾ, ಬಾಯ್ ಬಾಯ್.